ಇನ್ಮೇಲೆ ಲಾಲ್ಬಾಗ್ ನೋಡಲು ದುಬಾರಿ ಹಣ ತೆರಬೇಕಾಗಬಹುದು. ಯಾಕಂದ್ರೆ ಸಸ್ಯಕಾಶಿ ಲಾಲ್ಬಾಗ್ ಪ್ರವೇಶ ಶುಲ್ಕ ಹೆಚ್ಚಿಸಲು ತೋಟಗಾರಿಕಾ ಇಲಾಖೆ ಮುಂದಾಗಿದೆ. ಅಲ್ಲದೆ ಟಿಕೆಟ್ ದರ ಏರಿಕೆ ಬಗ್ಗೆ ಸರ್ಕಾರಕ್ಕೂ ಪ್ರಸ್ತಾವನೆ ಸಲ್ಲಿಸಿದೆ. ಹೌದು, ಲಾಲ್ಬಾಗ್ ಪ್ರವೇಶ ಶುಲ್ಕ ಮತ್ತು ಪಾರ್ಕಿಂಗ್ ಶುಲ್ಕ ಹೆಚ್ಚಿಸುವ ಪ್ರಸ್ತಾವವನ್ನ ತೋಟಗಾರಿಕಾ ಇಲಾಖೆ ಸರ್ಕಾರದ ಮುಂದಿಟ್ಟಿದೆ. ವಯಸ್ಕರಿಗೆ 25 ರೂಪಾಯಿ ಇದ್ದ ಪ್ರವೇಶ ಶುಲ್ಕ 30 ರೂಪಾಯಿ ಮತ್ತು 6 ರಿಂದ 12 ವರ್ಷದ ಮಕ್ಕಳಿಗೆ 10 ರೂಪಾಯಿ ಪ್ರವೇಶ ಶುಲ್ಕ ವಿಧಿಸುವುದಾಗಿ ಪ್ರಸ್ತಾವನೆ ಇಟ್ಟಿದೆ. ಜೊತೆಗೆ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ಶುಲ್ಕ 5 ರಿಂದ 10 ರೂಪಾಯಿಗೆ ಏರಿಸಲು ಚಿಂತನೆ ನಡೆಸಿದೆ. ಇನ್ನು ರಜಾ ದಿನಗಳಲ್ಲಿ ದ್ವಿಚಕ್ರ ವಾಹನ 3 ಗಂಟೆ ಪಾರ್ಕ್ ಮಾಡಲು 35 ರೂಪಾಯಿ, ಕಾರಿಗೆ 50 ರೂಪಾಯಿ, ಟೆಂಪೋ ಟ್ರಾವೆಲರ್ಗೆ 80 ರೂಪಾಯಿ, ಬಸ್ಗಳಿಗೆ 130 ರೂಪಾಯಿ ಪಾರ್ಕಿಂಗ್ ಶುಲ್ಕ ವಿಧಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ.